ಆತ್ಮೀಯರೇ, ಸೆಪ್ಟೆಂಬರ್ 13 ರಾಮಸ್ವಾಮಿಯವರ ಹುತಾತ್ಮ ದಿನ. 1947 ಆಗಸ್ಟ್ 15 ಸಂದರ್ಭ ಇದೇ ಈ ಐದು ಲಾಂಗದ ವೃತ್ತ ಅಂತ ಹಿಂದೇನೋ ಕರೆಯಲ್ಪಟ್ಟಿತ್ತು. ಇದೀಗ ರಾಮಸ್ವಾಮಿ ವೃತ್ತ ಅಂತ ಆಗಿದೆ. ಆದರೆ ಇದಕ್ಕೊಂದು ಇತಿಹಾಸ ಇದೆ. ಇಲ್ಲೇ ಪಕ್ಕದ ಇಲ್ಲೇ ಬಲಭಾಗದಲ್ಲಿರುವ ಹಾರ್ಡ್ವಿಕ್ ಪ್ರೌಢಶಾಲೆಯಲ್ಲಿ ರಾಮಸ್ವಾಮಿ ಅಂತ ಹೇಳುವ ಚಿಕ್ಕ ಹುಡುಗ ಅವನು ಓದ್ತಾ ಇದ್ದ. ಆವಾಗ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದು ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ರು ಅವರ ಮನೆಗಳಲ್ಲಿ, ಬೇರೆ ಬೇರೆ ಕಚೇರಿಗಳಲ್ಲಿ. ಆದ್ರೆ ನಮ್ಮ ಮೈಸೂರು ಪ್ರಾಂತ್ಯ ಇಲ್ಲಿಗಿನ್ನೂ ಕೂಡ ಸ್ವಾತಂತ್ರ್ಯ ದೊರೆತ ಆ ಒಂದು ಸಂತೋಷ ಕಾಣಿಸ್ತಾ ಇರಲಿಲ್ಲ. ಯಾಕಂದ್ರೆ ಮಹಾರಾಜರ ಕೆಳಗಿತ್ತಿದ್ದು, ಅವರ ಸಂಸ್ಥಾನದ ಆಳ್ವಿಕೆಗೊಳಪಟ್ಟಿತ್ತು. ಆದ್ರಿಂದ ಏನು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಇದೆ, ಇಲ್ಲೂ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಆ ವೀರ ಬಾಲಕ ರಾಮಸ್ವಾಮಿ ಇಲ್ಲಿ ಇಲ್ಲಿ ಬಂದು ಅವನು ತ್ರಿವರ್ಣ ಧ್ವಜ ಹಾರಿಸ್ಲಿಕ್ಕೆ ಮುಂದಾಗ್ತಾನೆ. ಆವಾಗ ಕುದುರೆಯೇರಿ ಬಂದಿದ್ದ ಡಿಸಿ, ಆವಾಗಿನ ಡಿಸಿ ನಾಗರಾಜರಾವ್ ಅವರು ಇಲ್ಲಿ ಬಂದು ತಡೆ ಉಂಟು ಮಾಡ್ತಾರೆ. ಆವಾಗ ರಾಮಸ್ವಾಮಿ, ನೀವೇನು ಈ ರೀತಿ ಇಡೀ ದೇಶ ಈ ರೀತಿ ಸ್ವತಂತ್ರ ಆಗಿದೆ ಆಚರಿಸಬೇಕಿದ್ರೆ ನೀವು ಈ ರೀತಿ ಗುಲಾಮರ ತರ ವರ್ತಿಸ್ತಾ ಇದ್ದೀರಲ್ವಾ, ನಾವಿದನ್ನು ಒಪ್ಪಲ್ಲ ಅಂತ ಹೇಳಿ ಅವರು ತ್ರಿವರ್ಣ ಧ್ವಜ ಹಾರಿಸ್ಬೇಕೋದ್ರು. ಆವಾಗ ನಾಗರಾಜ ರಾವ್ ಅವರು ಗುಂಡಾಕಿ ಸಾಯಿಸ್ತಾರೆ. ಇದೇ ಜಾಗದಲ್ಲಿ 1947 ಸೆಪ್ಟೆಂಬರ್ 13 ಏನ್ ಅವರು ಹುತಾತ್ಮರಾದ್ರು ರಾಮಸ್ವಾಮಿ, ಚಿಕ್ಕ ಹುಡುಗ ಅವನು 17 ವರ್ಷ ವಯಸ್ಸಷ್ಟೇ. ಆವಾಗಿನ ಅವನ ಹುಟ್ಟಿದ ದಿನ ಆಗಿತ್ತು. ಹಾಗೆ ಅವನು ದೇಶದ ಸ್ವತಂತ್ರಕ್ಕೋಸ್ಕರ ಅವನು ಮರಣ ಹೊಂದಿದ. ಆದ್ರೆ ಇವತ್ತು ಏನು ನಾವು ಅವನನ್ನು ನೆನಪಿಸ್ಕೋಬೇಕಾಗಿದೆ ಅಂದ್ರೆ, ಇವತ್ತು ಕೂಡ ಸ್ವಾತಂತ್ರ್ಯ ಬಂದು 73 ವರ್ಷಗಳಾದ್ರೂ ಕೂಡ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದೀವಿ. ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಹಸಿವಿಂದ ಜನ ನರಳುವಂತ ಪರಿಸ್ಥಿತಿ ಬಂದಿದೆ. ಈ ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಸ್ವಾತಂತ್ರ್ಯ ಬಂದು ನಾವೀಗ ಪಡ್ಕೊಂಡಿರುವ ಸರ್ಕಾರ ಕೂಡ ಇವತ್ತು ಯಾವ ರೀತಿ ಜನವಿರೋಧಿ ಆಗಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರಿಂದ ನಮ್ಗೆ ವಿದ್ಯಾರ್ಥಿ ಯುವ ಜನರಿಗೆ ವೀರ ಬಾಲಕ ರಾಮಸ್ವಾಮಿ ಇವತ್ತಿಗೂ ಕೂಡ ಆದರ್ಶ. ಇವತ್ತು ನಾವೇನು ನಮ್ಮ ಸ್ವತಂತ್ರ ಭಾರತ ಬಂದ ಮೇಲೂ ಕೂಡ ಅನೇಕ ಸಮಸ್ಯೆಗಳನ್ನೇನು ಎದುರಿಸ್ತಾ ಇದೀವಿ, ಇಲ್ಲಿ ನಾವು ಇದರ ವಿರುದ್ಧ ನಾವು ಹೋರಾಡೋದಕ್ಕೆ ಪಣ ತೊಡುವ ಸಂದರ್ಭ ದಿನ ಅಂತ ನಾವಿವತ್ತು ಆ ಹುತಾತ್ಮನಿಗೆ ಗೌರವ ಸೂಚಿಸಿ ನಾವು ಈ ದಿನವನ್ನು ಆಚರಿಸ್ತಾ ಇದೀವಿ. ಹಾಗೆ ವಿದ್ಯಾರ್ಥಿ ಯುವಜನ ಜನಸಾಮಾನ್ಯರ ಹೋರಾಟ ಚಿರಾಯವಾಗಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳು. ನನ್ನ ಹೆಸರು ಸಂಧ್ಯಾ ಪಿ ಎಸ್, ಎಐಎಂಎಸ್ಎಸ್ನ ರಾಜ್ಯ